ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ ಬಿಜೆಪಿಗೆ ಗೋಪಿಕೃಷ್ಣ ಕಂಟಕಾನ ಅನುಕಂಪ ಈ ಬಾರಿ ವರ್ಕೌಟ್ ಆಗುತ್ತಾ ತರೀಕೆರೆ ಏರಿ ಮೇಲೆ ಯಾರ ಸವಾರಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಮಾಡಿ ಗೋಪಿ ಕೃಷ್ಣಿಂದಾಗಿ ಅತಿ ಕುತೂಹಲ ಕೆರಳಿಸಿರುವಂತ ಕ್ಷೇತ್ರ ತರೀಕೆರೆ ಅನುಕಂಪ ಏನ್ ನಾಮಿನೇಷನ್ ಫೈಲ್ ಮೇಲೆ ಮೂವತ್ ಸಾವಿರಕ್ಕಿಂತ ಅಧಿಕ ಜನ ಸೇರಿಸಿದ್ರು ಇಲ್ಲ ನಾನ್ ಚುನಾವಣೆ ಮಾಡ್ಬೇಕು ಅಂತ ಕಳೆದ ಎರಡು ಅವಧಿಯಿಂದ ಒದ್ದಾಡ್ತಾವ್ರೆ ಎಮ್ ಎಲ್ ಇಂಡಿಪೆಂಡೆಂಟ್ ಮೂರನೇ ಬಾರಿ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಈ ಫಾರ್ಮ್ ಕೊಡ್ತಿದ್ರ ಕೆಪಿಸಿಸಿ ಆಫೀಸಲ್ಲಿ ಸಿಕ್ಕಿದ್ರು ಏನೋ ವ್ಯತ್ಯಾಸ ಇದೆ ಹೇಳ್ತೀನಿ ಅಂದ್ರು ಮೂರ್ ದಿನದಲ್ಲಿ ಆಟ ಚೇಂಜ್ ಬಂಡಾಯ ಅಭ್ಯರ್ಥಿಯಾಗಿ ಈ ಪಕ್ಷದಿಂದ ಬೇರೆ ಉಚ್ಚಾಟನೆ ಮಾಡ್ಬಿಟ್ಟವ್ರೆ ಈಗ ಏನಾಗ್ಬೋದು ತರೀಕೆರೆ ಅನ್ನೋದು ಲೆಕ್ಕಾಚಾರ ಗೋಪಿ ಕೃಷ್ಣ ಮೇಲೆ ನಿಂತಿದೆ ಹ್ಮ್ 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 ಸಮಯಕ್ಕೆ ಇರುವಂತ ವ್ಯವಸ್ಥೆ ಯಾವುದಕ್ಕೆ ಬೇಕು ಅನ್ನೋದು ಪಾರ್ಟಿ ಟಿಕೆಟೇ ಕೊಟ್ಟಿಲ್ಲ ನಾವು ಪಾರ್ಟಿ ಕಟ್ಕೊಂಡು ಏನ್ ಮಾಡ್ಬೇಕು ಅವ್ರು ನಿಜ ಎರಡನೇದು ನಾನು ಬಹಳಷ್ಟು ಹತ್ರ ಮಾತಾಡ್ತಿದ್ದೆ ಅವರು ಮತ್ತೆ ಕಾಂಗ್ರೆಸ್ ಏ ಇಲ್ಲ ಎಪ್ಪ ಟಿಕೆಟ್ ಕೊಡ್ಬೇಕಾಯ್ತು ಅನ್ನೋದು ಒಂದು ಚರ್ಚೆ ಆಮೇಲೆ ಕಾಂಗ್ರೆಸ್ ಕೆಲವರು ಬಿಜೆಪಿ ಅವರು ಹೇಳ್ತಾರೆ ಇಲ್ಲ ಯಪ್ಪ ಗೆದ್ರು ಗೆದ್ಬಿಡ್ಬೋದು ಗೋಪಿಕೃಷ್ಣ ಹೌದು ಯಾಕೆಂದ್ರೆ ಜನ್ಗಳ ಎರಡು ಬಾರಿ ಅಯ್ಯೋ ಪಾಪ ಅಂತನೋ ಇದೈತೆ ಸೊ ಈ ಬಾರಿ ಗೋಪಿ ಕೃಷ್ಣ ಫಲಿತಾಂಶ ಮಾಡ್ಕೊಂಡ್ರು ಮಾಡ್ಕೋಬಹುದು ಗೋಪಿಕೃಷ್ಣ ದುಷ್ಟ ಅಲ್ಲ ಹೌದು ಗೋಪಿ ಕೃಷ್ಣ ಲೂಟಿ ಕೋರ ಅಲ್ಲ ಹೌದು ಗೋಪಿ ಕೃಷ್ಣ ದುರಹಂಕಾರಿ ಅಲ್ಲ ಹೌದು ಗೋಪಿ ಕೃಷ್ಣ ಯಾರನ್ನೂ ಯಾಮರ್ಸ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಿಲ್ಲ ಮಾಡ್ತಾರೆ ಮನೆಗೂ ಹೇಳಿ ಸಾಂತ್ವನ ಮಾಡಿ ದುಡ್ಡ್ ಕೊಟ್ಬಿಟ್ಟು ಬಂದಂತ ವ್ಯಕ್ತಿ ಹೌದು ಜಾತಿ ಬಲ ಇಲ್ಲ ಜಾತಿ ಮೀರ್ ಪ್ರೀತಿ ಗಳಿಸ್ಕೊಂಡಿರೋ ವ್ಯಕ್ತಿ ಹೀಗಾಗಿ ಕಾಂಗ್ರೆಸ್ನ ಕೆಲವರು ಬಿಜೆಪಿಯ ಕೆಲವರು ಮಾತಾಡ್ತಾರೆ ಇಲ್ಲ ಗೋಪಿ ಕೃಷ್ಣ ಬಾರಿ ತರೀಕೆರೆ ಗೆಲ್ಲಬಹುದು ಅಂತ ಅಂತ ಹೇಳ್ತಾರೆ ಹದ್ಮೂರಲ್ಲಿ ಒಂದ್ ಸಾವಿರ ಓಟಲ್ಸ್ ಹೋತ್ರು ಹದಿನೆಂಟಲ್ಲಿ ಮೂವತ್ತು ಸಾವಿರ ಓಟ್ ತಗೊಂಡಿದ್ರು ಜನ ಮಾತಾಡ್ತಾರ ಒಂದಷ್ಟ ಕಾಂಗ್ರೆಸ್ ಅವರು ಜೆಡಿಎಸ್ ಮಾತನಾಡ್ತಾ ಸೊ ಅದು ಇಲ್ಲೇನು ಅಂತಂದ್ರೆ ಅವ್ರಿಗೆ ಈ ಗೋಪಿ ಕೃಷ್ಣನ್ ಈ ಸರ್ ಮಿಸ್ ಆಗುವ ಈಗ ಇವ್ರಿಬ್ಬರು ಅನುಕಂಪಗಳೇನು ು ಸರ್ ಒಂದ್ಸರ್ ಗೆದ್ದಿಲ್ಲ ತಳಪ ಅನ್ನೋ ಮಾತ್ ಟಾಕ್ಸ್ ಜಾಸ್ತಿ ಕಾಂಗ್ರೆಸ್ ನಾಯಕರಿಗೆ ಬಿಜೆಪಿ ನಾಯಕರಿಗೆ ಅದೇ ಒಂದ್ ಸ್ವಲ್ಪ ಆತಂಕ ಆ ಅನುಕಂಪ ಎಲ್ಲಾರ ಯಾರ ಬೇರೆ ವರ್ಕ್ಔಟ್ ಆಗ್ಬಿಟ್ರೆ ಗೋಪಿ ಕೃಷ್ಣ ಇಂಡಿಪೆಂಡೆಂಟ್ ಆಗದ್ರೆ ಈಗ ಆತಂತ್ರ ಸರ್ಕಾರದ ಸೂಚನೆಗಳು ಸಿಗ್ತಾವೆ ಐದಾರು ಸೀಟ್ ಶಾರ್ಟೇಜ್ ಆದ್ರೆ ಗೋಪಿ ಕೃಷ್ಣ ಗೆದ್ರೆ ಮಿನಿಸ್ಟ್ರೂ ಆಗ್ಬಹುದು ನಿಜ ಕರೆಕ್ಟ್ ತರೀಕೆರೆಗೆ ಇನ್ನೊಂದ್ ಭಾಗ್ಯಂತ ಗೋಪಿ ಕೃಷ್ಣ ಗೆದ್ರೈದು ಸೀಟ್ ಶಾರ್ಟೇಜ್ ಆದ್ರೆ ಎಂಟ್ರಲ್ ಆಗಿಲ್ ಆದಂಗೆ ಗೋಪಿ ಕೃಷ್ಣ ಮಿನಿಸ್ಟರ್ ಆದ್ರೂ ಆಗಿ ನಿಜ ಸೊ ಅದೆಲ್ಲ ಸಾಧ್ಯತೆಗಳಿದೆ ಗೊತ್ತಿಲ್ಲ ಪಕ್ಷದವ್ರು ತುಂಬಾ ಬಳಸ್ಕೊಂಬಿಟ್ರು ಎಲ್ ಸಮಾವೇಶ ಆದ್ರೂ ಫಂಡಿಂಗು ಯಾವುದೇ ಪಕ್ಷದ ಕಾರ್ಯಕ್ರಮ ಫಂಡಿಂಗು ಎಲ್ಲಾ ಬೇಕು ನಂಗೆ ಟಿಕೆಟ್ ಸಿಗುತ್ತೆ ಅನ್ಕೊಂಡಿದ್ರು ನನಗೇನ್ ಬೇಸರ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆದ್ರೆ ಸಿದ್ದರಾಮಯ್ಯ ಅವರು ಜಾತಿ ಇಟ್ಕೊಂಡು ರಾಜಕೀಯ ಮಾಡಿಬಿಟ್ರು ಇಲ್ಲ ಬಟ್ ನನ್ನ ವೈಯಕ್ತಿಕ ವರ್ಚಸ್ ನಾನು ಪ್ರೂವ್ ಮಾಡ್ತೀನಿ ನಿಂತವಲ್ಲ ಜನ ಅಲ್ಲೇನು ಏನು ಅಂತಂದ್ರೆ ಅಲ್ಲಿ ಏನಾದ್ರು ಬೇರೆ ಬೇರೆ ಕಾರಣಕ್ಕೆಲ್ಲ ಆಯ್ತು ಗೋಪಿ ಕೃಷ್ಣನ್ ಕಂಡ್ರೆ ಸಿದ್ದರಾಮಯ್ಯ ಇಷ್ಟ ಡಿ ಕೆ ಶಿವಕುಮಾರ್ಗೂ ಇಷ್ಟ ಸಿ ಟಿ ರವಿ ಅವ್ರಿಗೂ ಇಷ್ಟ ಹೌದು ಎಲ್ರಿಗೂ ಇಷ್ಟ ಆದ್ರೆ ಟಿಕೆಟ್ ವಿಚಾರದಲ್ಲಿ ವ್ಯತ್ಯಾಸ ಆಗಿರ್ತದೆ ಬಟ್ ಅದೇನು ಅಂತಂದ್ರೆ ನಂಗೆ ಈ ಬಿ ಫಾರ್ಮ್ ಅವಶ್ಯಕತೆ ಇಲ್ಲ ಜನಗಳು ಗೆಲುವಿನ ಫಾರ್ಮ್ ಕೊಟ್ರೆ ಸಾಕು ನಿಂತವ್ರೆ ಬಟ್ ಸೋತಿರೋ ಎರಡು ಬಾರಿ ಸೋತಂತ ಅನುಕಂಪ ಇವ್ರಿಗಿದೆ ಸುರೇಶ್ ಎಂಟರಲ್ಲಿ ಮತ್ತೆ ಹದಿನೆಂಟರಲ್ಲಿ ಶ್ರೀನಿವಾಸ್ ಹದಿಮೂರಲ್ಲಿ ಅವರಿಬ್ರು ಗೆದ್ದವ್ರೆ ಈ ಮನುಷ್ಯ ಸೋಲ್ತಾನೆ ಐತೆ ತಾಳಪ್ಪ ಅನ್ನೋ ಲೆಕ್ಕಾಚಾರವೂ ಇದೆ ಅದು ತರೀಕೆರೆ ಏರಿ ಮೇಲೆ ಇವ್ರ ಸವಾರಿ ಆದ್ರೂ ಆಗಬಹುದು ಎಸ್ ವೀಕ್ಷಕರೇ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಆ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಪಕ್ಷ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ಯೋಗ್ಯರನ್ನ ಎಲ್ ಎ ಮಾಡಿ ಯಾರು ಎಲ್ ಎ ಆಗಿ ಸೇವೆ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ ಯಾರು ಎಂ ಎಲ್ ಎ ಆಗಿ ಶೋಕಿ ಮಾಡ್ತಾರೆ ಅವ್ರಿಗೆ ಅವಕಾಶ ಕೊಡಬೇಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರನ್ನ ಕಳಿಸ್ಬೇಡಿ ಮತ ಮಾರಾಟ ಮಾಡ್ಕೋಬೇಡಿ ಮತ ದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ